ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾ ಯುಗ. ರಾತ್ರಿ ಆಗಿ ಬೆಳಗಾಗುವುದರ ಒಳಗಾಗಿ ಅದೆಷ್ಟೋ ಜನ ಸೂಪರ್ ಸ್ಟಾರ್ ಗಳಾಗಿ ಮಿರಮಿರ ಮಿಂಚುತ್ತಿರುತ್ತಾರೆ. ಅದರಲ್ಲಿಯೂ ಟಿಕ್ಟಾಕ್ ಬಂದ ನಂತರವಂತೂ ಮನೆಗೊಬ್ರು ಸೋಷಿಯಲ್ ಮೀಡಿಯಾ ಸ್ಟಾರ್ ಗಳಾದ್ರು ಬಿಡಿ. ಆಂಡ್ರಾಯ್ಡ್ ಫೋನ್ ಇದ್ದವರೆಲ್ಲ ಟಿಕ್ಟಾಕ್ ಸ್ಟಾರ್ ಗಳೇ ಅನ್ನೋ ಹಂತಕ್ಕೆ ಬಂದ್ರು. ಹಿಂದೊಂದು ಗಾದೆ ಮಾತಿತ್ತು, ಸಾವಿಲ್ಲದ ಮನೆಯಿಂದ ಸಾಸಿವೆ ತನ್ನಿ ಅಂತ. ಆದ್ರೀಗ ಈ ಗಾದೆ ಮಾತಿನ ವರ್ಷನ್ನೇ ಬದಲಾಗಿದೆ. ಟಿಕ್ಟಾಕ್ ಮಾಡದ ಹುಡುಗಿಯನ್ನ ಹುಡ್ಕೊಂಡ್ ಬನ್ನಿ ಅಂತ. ಅದೆಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಟಿಕ್ಟಾಕ್ ರೀಲ್ಸ್ ಅನ್ನೋ ಸುನಾಮಿ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಿದೆ. ಸೋಷಿಯಲ್ ಮೀಡಿಯಾ ಅನ್ನೋದು ಅದೊಂಥರ ಕೈಯಾಲಿ, ಇದನ್ನ ಹೇಗೆ ಬಳಸಿಕೊಳ್ತೀವಿ ಅನ್ನೋದ್ರ ಮೇಲೆ ಬಿಟ್ಟಿದ್ದು. ಇದೇ ಟಿಕ್ಟಾಕ್ ರೀಲ್ಸ್ ಮಾಡ್ತಾನೆ ಲಕ್ಷ ಲಕ್ಷ ಸಂಪಾದನೆ ಮಾಡಿದವರು ಇದ್ದಾರೆ. ಲೈಕ್ ಕಮೆಂಟ್ಸ್ ದೊಡ್ಡಿನ ಆಸೆಗೆ ಬಿದ್ದವರು, ಬೆತ್ತಲಾಗಿ ಬೀದಿಗೆ ಬಂದವರು ಇದ್ದಾರೆ. ವೀಕ್ಷಕರೇ, ಟಿಕ್ಟಾಕ್ ಕಾಲದಿಂದ ಹಿಡಿದು ರೀಲ್ಸ್ ಯುಗದವರೆಗೂ ಬರೀ ನೆಗೆಟಿವ್ ವಿಷಯದಲ್ಲೇ ಟ್ರೋಲ್ ಆಗ್ತಿದ್ದವರು ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಸೋನು ಶ್ರೀನಿವಾಸ ಗೌಡ. ಈ ನೀಲುಗಾಯದ ಬಳುಕೋ ಬಳ್ಳಿ ಆಡದ ಆಟವಿಲ್ಲ, ಮಾಡದ ರೀಲ್ಸ್ ಇಲ್ಲ. ಈಕೆಯ ಹಿಂದೆ ಹಿಂದೆ ಬೆಳೆದು ನಿಂತವಳೆ ಶಿಲ್ಪಾ ಗೌಡ. ಇವರಿಬ್ರು ಒಂಥರ ಒಂದೇ ಬಳ್ಳಿಯ ಎರಡು ಹೂಗಳಿದ್ದಂತೆ. ಆಗಾಗ ಕಿತ್ತಾಡ್ತಾರೆ, ಮತ್ತೆ ಅದ್ಯಾವಾಗ್ಲೂ ಒಂದಾಗ್ತಾರೆ. ಯಾವಾಗ್ಲೂ ಬಿಚ್ಚಮ್ಮಂದಿರು ಅಂತಾನೆ ಕರೆಯಿಸಿಕೊಳ್ಳೋ ಈ ನಳನಾಕ್ಷಿಯರು ಟ್ರೋಲಿಗರ ಪಾಲಿಗೆ ಹಬ್ಬ ಬಿಡಿ. ನಾವ್ ಇವರ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಿದ್ದಂತೆ ನಿಮ್ಮ ಮನಸ್ಸಲ್ಲೊಂದು ಪ್ರಶ್ನೆ ಓಡ್ತಿರ್ಬೇಕಲ್ವಾ, ಇವರೇನು ಮಹಾ ಗನಂದಾರಿ ಸಾಧನೆ ಮಾಡಿದ್ದಾರೆ ಅಂತ, ಇವ್ರ ಬಗ್ಗೆ ಸ್ಟೋರಿ ಮಾಡ್ತಿದ್ದಾರೆ ಅಂತ. ನೀವಿಷ್ಟು ದಿನ ಇವರ ಬಗ್ಗೆ ಬರೀ ಟ್ರೋಲ್ ವಿಡಿಯೋಗಳನ್ನೇ ನೋಡ್ತಿದ್ರೆ, ಆದ್ರೆ ಇವತ್ತು ಇವರ ಜನ್ಮ ಜಾತಕವನ್ನೇ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಬಿಡಿಗಾಸಿಗೂ ಇಲ್ಲದವರು ಲಕ್ಷ ಲಕ್ಷ ಸಂಪಾದನೆ ಮಾಡಿದ್ದೆಂಗೆ, ಬಾಡಿಗೆ ಮನೆಯಲ್ಲಿದ್ದವರು ಕೋಟಿ ಮನೆಯ ಒಡತಿಯರು ಆಗಿದ್ದೆಂಗೆ, ರೀಲ್ಸ್ ನಿಂದ ಬಿಗ್ ಬಾಸ್ ಗೆ ಲಗ್ಗೆ ಇಟ್ಟಿದ್ದೆಗೆ, ಅದೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ನ್ಯೂಸ್ ಡೈರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಪ್ರಿಯ ವೀಕ್ಷಕರ, ಸಾಮಾಜಿಕ ಜಾಲತಾಣ ಅನ್ನೋದು ಐದಾರು ವರ್ಷದ ಈಚೆಗೆ ಈ ಮಟ್ಟಿಗೆ ಬೆಳೆದು ನಿಂತಿದ್ದು. ಅದಕ್ಕೂ ಮೊದಲೆಲ್ಲ 1 GB ನೆಟ್ ನಲ್ಲಿ ತಿಂಗಳು ಕಳಿಬೇಕಿತ್ತು. ಹೀಗಾಗಿ ರೀಲ್ಸ್ ನೋಡೋದಲ್ಲಿ ವಾಟ್ಸ್ಆಪ್ ಗೆ ಬರೋ ಮೆಸೇಜ್ ನೋಡಿದ್ರೆ ಸಾಕು ಅನ್ನೋ ಕಾಲ ಅದು. ಆಗ್ಲೇ ನೋಡಿ ಟಿಕ್ಟಾಕ್ ಅನ್ನು ಕುಣಿದಾಡಿಸೋ ಆಪ್ ಹುಟ್ಕೊಂಡಿದ್ದು. ಯಾವುದೋ ಸಿನಿಮಾದ ಸಾಂಗ್ ಗೆ ಇವರು ಲಿಪ್ ಸಿಂಕ್ ಮಾಡಿ ಡಾನ್ಸ್ ಮಾಡೋದು, ಯಾರದೋ ಡೈಲಾಗ್ ಗೆ ಖಡಕ್ ಆಕ್ಟಿಂಗ್ ಮಾಡೋದು, ಯಾರ ವಿಡಿಯೋಗೆ ಹೆಚ್ಚೆಚ್ಚು ಲೈಕ್ ಕಮೆಂಟ್ ಬರುತ್ತೋ ಅವರಿಗೆ ಕೈ ತುಂಬಾ ಕಾಸು ಕೊಡ್ತಿದ್ರು. ಆಗ್ಲೇ ನೋಡಿ ಇಚ್ಚಂದುಳ್ಳಿ ಚೆಲುವೆಯರು ಹುಟ್ಕೊಂಡಿದ್ದು. ಅಲ್ಲಿವರೆಗೂ ಸೋನು ಅಂದ್ರೆ ಯಾರು, ಈಕೆ ಯಾವ ಊರ್ನವಳು ಅನ್ನೋದು ಸಹ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಟಿಕ್ಟಾಕ್ ದಿನೇ ದಿನೇ ಫೇಮಸ್ ಆಗ್ತಿದ್ದಂತೆ ಸೋನು ಶ್ರೀನಿವಾಸ್ ಗೌಡ ಸಹ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ಲು. ಮಾಡಬೇಕಿರೋ ವಿಡಿಯೋಗಿಂತ ಮಾಡಬಾರದ ವಿಡಿಯೋ ಮಾಡಿಯೇ ಸುದ್ದಿಯಾದವಳು ಈ ಸೋನು ಸೋನಾಕ್ಷಿ. ವೀಕ್ಷಕರೇ, ಚೀನಾದ ಟಿಕ್ಟಾಕ್ ಆಪ್ ಬ್ಯಾನ್ ಆಗ್ತಿದ್ದಂತೆ ಮುನ್ನೆಲೆಗೆ ಬಂದಿದ್ದೆ ರೀಲ್ಸ್. ರೀಲ್ಸ್ ಅನ್ನೋ ರಂಗಿಲ ಲೋಕದಲ್ಲಿ ಮಿಂದೆದ್ದವಳೆ ಈ ಸೋನು ಶ್ರೀನಿವಾಸ ಗೌಡ. ಬರೀ ರೀಲ್ಸ್ ಮಾಡ್ಕೊಂಡಿದ್ರೆ ಇವಳಿಗೆ ಕೊಡೋ ಬೆಲೆನೆ ಬೇರೆ ಇರ್ತಿತ್ತು. ಅದ್ಯಾವ ಕಯಾಲಿನೋ ಏನೋ, ಐಫೋನ್ ಲೆವೆಲ್ ತಗೊಂಡು ತೋರಿಸಬಾರ್ದನ್ನೆಲ್ಲ ತೋರಿಸಿ ಊರು ತುಂಬಾ ವಿಡಿಯೋ ಹರಾಜು ಮಾಡ್ಕೊಂಡ್ಲು. ಎಲ್ಲಿಂದಲೇ ನೋಡಿ ಸೋನು ಅಂದ್ರೆ ಎಲ್ರೂ ಬಿಚ್ಚಮ್ಮ ಅನ್ನೋದಕ್ಕೆ ಶುರು ಮಾಡಿದ್ದು. 1 ನಿಮಿಷದ ಆಡಿಯೋಗೆ ಮೈ ಬಳುಕಿಸ್ತಿದ್ದ ಸೋನು ಶ್ರೀನಿವಾಸ ಗೌಡ ಬಿಗ್ ಬಾಸ್ಗೂ ಹೋಗಿ ಬಂದಿದ್ದು ಈಗ ಹಳೆಯ ಕಥೆ ಬಿಡಿ. ಇನ್ಸ್ಟಾಗ್ರಾಮ್ ನಲ್ಲಿ 8 ಲಕ್ಷಕ್ಕೂ ಹೆಚ್ಚು ಜನರು ಈಕೆಯನ್ನ ಫಾಲೋ ಮಾಡ್ತಿದ್ದು, ಇದರಿಂದಲೇ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಾಳೆ. ಬಿಗ್ ಬಾಸ್ ಮನೆಗೆ ಹೋಗಿ ಇನ್ನೂ ಲಕ್ಷ ಲಕ್ಷ ಕಾಸು ಪಡ್ಕೊಂಡು ಬಂದಿದ್ದಾಳೆ. ಅಷ್ಟೇ ಅಲ್ಲ, ಆಲ್ಬಮ್ ಸಾಂಗ್ ಜೊತೆ ಕೆಲವೊಂದು ಜಾಹೀರಾತುಗಳಲ್ಲೂ ಕಾಣಿಸಿಕೊಂಡಿದ್ದಾಳೆ. ಇದೇ ಸೋನು ಶ್ರೀನಿವಾಸ ಗೌಡ. ವೀಕ್ಷಕರ, ಸೋನು ತಿಂಗಳಿಗೆ ಏನಿಲ್ಲ ಅಂದ್ರು 3-4 ಲಕ್ಷ ಸಂಪಾದನೆ ಮಾಡ್ತಾಳಂತೆ. ಇದನ್ನ ಈಕೆಯೇ ಹೇಳ್ಕೊಂಡಿದ್ದು. 2 ವರ್ಷದ ಹಿಂದೆ ಸಣ್ಣ ಬಾಡಿಗೆ ಮನೆಯಲ್ಲಿದ್ದ ಸೋನು ಶ್ರೀನಿವಾಸ ಗೌಡ ಈಗ ಕೋಟಿ ಮನೆಯಲ್ಲಿ ವಾಸ ಮಾಡ್ತಿದ್ದಾಳೆ. ಇದಕ್ಕೆಲ್ಲ ಎಲ್ಲಿ ಹಣ ತಂದ್ರೋ ಆ ದೇವರೇ ಬಲ್ಲ. ಸೋನು ಶ್ರೀನಿವಾಸ ಗೌಡಗೆ ಅಮ್ಮ ಅಣ್ಣ ಬಿಟ್ರೆ ಬೇರೆ ಯಾರು ಇಲ್ಲ. ಬೆಂಗಳೂರಿನಲ್ಲಿ ಈ ಮೂವರೇ ನೆಲೆಸಿದ್ದಾರೆ. ವೀಕ್ಷಕರೇ, ಇಷ್ಟೊತ್ತು ಸೋನು ಬಗ್ಗೆ ಹೇಳಿದ್ದಾಯ್ತು, ಈಗ ಇವರ ತಂಗಿ ಶಿಲ್ಪಾ ಗೌಡ ಬಗ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ವೀಕ್ಷಕರ, ಶಿಲ್ಪಾ ಗೌಡ ಎಂದಾಕ್ಷಣ ಸೋನು ಶ್ರೀನಿವಾಸ ಗೌಡರ ಹುಟ್ಟು ತಂಗಿ ಏನಲ್ಲ, ಆದ್ರೆ ಇವರಿಬ್ರು ಗುಡ್ ಫ್ರೆಂಡ್ಸ್. ಬರೀ ಫ್ರೆಂಡ್ಶಿಪ್ ಅಲ್ಲಿ ಅಷ್ಟೇ ಅಲ್ಲ, ಬಿಚ್ಚಮ್ಮ ವಿಡಿಯೋ ಮಾಡೋದ್ರಲ್ಲೂ ಇವರಿಬ್ಬರದ್ದು ಪೈಪೋಟಿನೇ. ರೀಲ್ಸ್ ಮಾಡೋದ್ರಲ್ಲಿ ಹೇಗೆ ಪೈಪೋಟಿ ಮಾಡ್ತಾರೋ ಆ ವಿಡಿಯೋ ಮಾಡೋದ್ರಲ್ಲಿ ಇವರಿಬ್ಬರದ್ದು ಅಷ್ಟೇ ಪೈಪೋಟಿ ಬಿಡಿ. ಇದ್ಯಾವುದನ್ನು ನಾವು ಹೇಳ್ತಿರೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರಲ್ಲಿ ಒಮ್ಮೆ ಕಣ್ಣಾಡಿಸಿದ್ರೆ ಸಾಕು, ಇವರ ಬಗ್ಗೆ ಹರಿದಾಡೋ ವಿಡಿಯೋಗಳೇ ಹೇಳ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದು, ಲೈವ್ ಗೆ ಬರೋದು ಟ್ರೆಂಡ್. ಟಾಪ್ ನಟ ನಟಿಯರಿಗಿಂತ ಕೆಲವೊಬ್ಬರಿಗೆ ಹೆವಿ ಫಾಲೋವರ್ಸ್ ಇದ್ದಾರೆ.
ಹಿಂಗೆ ಟಿಕ್ಟಾಕ್ ನಿಂದ ರಾತ್ರೋರಾತ್ರಿ ಫೇಮಸ್ ಆಗಿ ಈಗ ಇನ್ಸ್ಟಾಗ್ರಾಮ್ ಮೋಜ್ ಜೋಶ್ ಆಪ್ ಗಳಲ್ಲಿ ಲಕ್ಷ ಲಕ್ಷ ಫಾಲೋವರ್ಸ್ ಹೊಂದಿದೋಳು ಶಿಲ್ಪಾ ಗೌಡ. ಸೋನು ಗೌಡಲ ಅವಾಂತರದ ಮುಂದೆ ಇಷ್ಟು ದಿನ ಎಲೆಮರೆಕಾಯಿ ಅಂತಿದ್ದ ಶಿಲ್ಪಾ ಗೌಡ ರಾತ್ರೋರಾತ್ರಿ ಆ ಒಂದು ಲೈವ್ ನಿಂದ ಪಡ್ಡೆ ಹುಡುಗರ ಪಾಲಿನ ಹಾಟ್ ಫೇವರೇಟ್ ಆದ್ಲು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಹೊಂದಿರುವ ಶಿಲ್ಪಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿಯೂ ಕೆಲವೊಂದು ಬ್ರಾಂಡ್ ಗಳನ್ನ ಪ್ರಮೋಟ್ ಮಾಡ್ತಿದ್ದಾಳೆ. ಇದರಿಂದಲೇ ಕೈತುಂಬ ಕಾಸೆ ಕಾಸು ಬಿಡಿ. ಇಷ್ಟೇ ಅಲ್ಲ, ಕೆಲವೊಂದು ಆಪ್ ಗಳಿಗೆ ಟೈಅಪ್ ಆಗಿ ಅದರಲ್ಲಿ ಲೈವ್ ಬರೋದು, ವಿಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದಲೂ ತಿಂಗಳಿಗೆ ಲಕ್ಷ ಲಕ್ಷ ದುಡಿತಿದ್ದಾರೆ. ಹಾಗೆ ಟ್ಯಾಂಗೋ ಅನ್ನೋ ಆಪ್ ಜೊತೆ ಟೈಅಪ್ ಆಗಿರೋ ಶಿಲ್ಪಾ ಇದರಲ್ಲಿ ಲೈವ್ ಬಂದು ಸಖತ್ ಸೆಕ್ಸಿ ಆಗಿ ಡಾನ್ಸ್ ಮಾಡ್ತಿದ್ಲು. ನಿಮಗೊಂದು ವಿಷಯ ಗೊತ್ತಿರ್ಲಿ, ಈ ಆಪ್ ನಲ್ಲಿ ನಮ್ಮ ಕನ್ನಡಿಗರು ಆಕ್ಟಿವ್ ಆಗಿರೋದು ತುಂಬಾನೇ ಕಡಿಮೆ. ಆ ಧೈರ್ಯದ ಮೇಲೆಯೇ ಫುಲ್ ಕಾನ್ಫಿಡೆನ್ಸ್ ಇಂದ ಬಿಚ್ಚುಮ್ಮಳಾಗಿ ಡಾನ್ಸ್ ಮಾಡಿ ಟ್ರೋಲರ್ಸ್ ಕೈಯಲ್ಲಿ ತಗ್ಲಾಕೊಂಡಿದ್ಲು ಶಿಲ್ಪಾ ಗೌಡ. ಇವರ ಮನಸ್ಥಿತಿ ನೋಡಿ ಪಾಪ ಅನ್ಸುತ್ತೆ. ಹೆತ್ತವಳಿಗೆ ಪ್ರಪಂಚದ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ಇರೋದು ಬಾಡಿಗೆ ಮನೆ. ಆದ್ರೆ ಇವರ ಅವತಾರ ನೋಡಿದ್ರೆ ಅದೇನ್ ಹೇಳಬೇಕೋ ಗೊತ್ತಾಗ್ತಿಲ್ಲ. ಎನಿವೇ, ಸೋಷಿಯಲ್ ಮೀಡಿಯಾ ಅನ್ನೋದು ಓಪನ್ ಬುಕ್ ಇದ್ದ ಹಾಗೆ ಕದ್ದು ಮುಚ್ಚಿ ಅಲ್ಲಿ ಯಾವ ಕೆಲಸಗಳನ್ನ ಮಾಡೋದಿಕ್ಕಾಗಲ್ಲ. ಹಾಗಾಗಿ ಮೂರೊತ್ತು ಮೊಬೈಲ್ ಹಿಡ್ಕೊಂಡು ಕೂರೋರು ಬೇರೆ ಬೇರೆ ಆಪ್ಗಳಲ್ಲಿ ಆಕ್ಟಿವ್ ಆಗಿರೋರು ಸ್ವಲ್ಪ ಹುಷಾರಾಗಿರೋದು ಬೆಸ್ಟ್. ಪ್ರಿಯ ವೀಕ್ಷಕರ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.